ಹಾಯ್ ಎಲ್ಲರಿಗೂ. ಮಾರುಕಟ್ಟೆಯಲ್ಲಿ ಕಾಡು ಮಾವಿನ ಹಣ್ಣು ಸಿಗ್ತಾ ಉಂಟು, ಬಾರಿ ಟೇಸ್ಟ್ ಇದು. ಇದನ್ನ ಹೀಗೇನೆ ತಿನ್ಬೇಕು, ತುಂಬಾ ಒಳ್ಳೇದಾಗ್ತದೆ. ಆದ್ರೆ ನಾನು ಇವತ್ತು ಇದರ ಸಾರನ್ನ ಮಾಡಿ ತೋರಿಸ್ತೇನೆ, ಇದು ಕೂಡ ತುಂಬಾ ಒಳ್ಳೇದಾಗ್ತದೆ. ನಮ್ಮ ರೈಸ್ ಜೊತೆ ಅಂತೂ ಹೇಳುದೇ ಬೇಡ, ತುಂಬಾನೇ ಒಳ್ಳೇದಾಗುತ್ತೆ. ಹೊಟ್ಟೆ ಪೂರ್ತಿ ಊಟ ಮಾಡ್ಬೋದು, ಅಷ್ಟೊಂದು ಚೆನ್ನಾಗುತ್ತೆ. ಹಾಗಾದ್ರೆ ಇದನ್ನ ಮಾಡುವ ವಿಧಾನವನ್ನ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನೋಡಿ, ಮಾವಿನ ಹಣ್ಣನ್ನ ಒಳ್ಳೆ ರೀತಿಯಲ್ಲಿ ತೊಳೆದಿಟ್ಟಿದ್ದೀನಿ. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು. ಈ ಸಿಪ್ಪೆಯಿಂದ ನಾವು ಇದರ ರಸವನ್ನ ಹಿಂಡಿ ತೆಗಿಬೇಕು. ನೋಡಿ ಚೆನ್ನಾಗಿದೆ ಅಲ್ಲ ಈ ಸಿಪ್ಪೆ ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಹೀಗೇನೆ ತಿನ್ಬೋದು ಸಿಪ್ಪೆಯನ್ನ ಕೂಡ. ಭಾರಿ ಒಂದು ಟೇಸ್ಟ್ ಕಾಡು ಮಾವಿನ ಹಣ್ಣು. ಇದು ಸಿಕ್ಕಿದ್ರೆ ಅಂತೂ ಬಿಡ್ಬೇಡಿ ಆಯ್ತಾ. ಮಾರ್ಕೆಟಲ್ಲಿ ಸಿಗ್ತಾ ಉಂಟು, ಈಗ ಮಂಗಳೂರಲ್ಲೆಲ್ಲ ಸಿಗ್ತಾ ಉಂಟು. ನಾನು ಕೂಡ ಮಾರ್ಕೆಟಿಂದಾನೇ ತಂದಿರೋದು. ಬಾರಿ ಒಳ್ಳೇದಾಗ್ತದೆ. ಈ ಸಿಪ್ಪೆಯನ್ನ ಬೇರೆ ಬೌಲಿಗೆ ಹಾಕ್ತೀನಿ. ನೋಡಿ, ಸಿಪ್ಪೆಯನ್ನ ತೆಗೆದು ಮತ್ತೆ ಅದರ ರಸವನ್ನ ತೆಗಿಲಿಕೊಂಡು ಹೇಗೆ ಮಾಡೋದಂತ ಹೇಳ್ತೇನೆ. ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಈ ತರ ಹಿಂಡಬೇಕು. ಓಕೆ, ನೋಡಿ ಇದನ್ನು ನಾವು ಸಾರಿಗೆ ಯೂಸ್ ಮಾಡಲಿಕ್ಕುಂಟು. ಓಕೆ, ಈಗ ಸಾರು ಮಾಡುವ. ಸಾರು ಮಾಡಲಿಕ್ಕೆ ಮಸಾಲೆಯನ್ನು ಹುರಿದುಕೊಳ್ಳುವ. 8 ಬ್ಯಾಳಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಿದರೆ ಸಾಕು, ಎಣ್ಣೆ ಹಾಕಬೇಕಂತೇನಿಲ್ಲ. ಸ್ವಲ್ಪ ಇರೋದಲ್ಲ ಹಾಗೆ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಇದಕ್ಕೆ. 1/4 ಚಮಚದಷ್ಟು ಮೆಂತ್ಯೆ, ಹಾಗೆ 1/4 ಚಮಚದಷ್ಟು ಪೆಪ್ಪರ್ ಅನ್ನು ಹಾಕ್ತಾ ಇದ್ದೀನಿ. ನೋಡಿ ಇದು ಒಳ್ಳೆ ರೀತಿಯಲ್ಲಿ ಹುರಿದಾಗಿದೆ. ಇದನ್ನ ತೆಗೆದು ಬಿಡುವ. ಹುರಿದಿರುವ ಮಸಾಲೆಗೆ ನಾನು 4 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ 1/2 ಕಪ್ಪಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ, ಅದಕ್ಕೆ 1/4 ಚಮಚದಷ್ಟು ಅರಶಿನದ ಪುಡಿ ಹಾಕಿದ್ದೀನಿ, ಹಾಗೆ 1 ಚಿಕ್ಕ ಈರುಳ್ಳಿಯನ್ನ ತಕೊಂಡಿದ್ದೀನಿ. ಕಾಯಿ ತುರಿ ಬೇಡದಿದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು, ಹಾಕದೆ ಕೂಡ ಮಾಡ್ಬೋದು, ಒಳ್ಳೇದಾಗುತ್ತೆ. ಅಥವಾ ಸ್ವಲ್ಪ ಹಾಕಿ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಕಾಯಿ ತುರಿ ತಕೊಂಡಿದ್ದೀನಿ. ಈಗ ಇದನ್ನ ನೈಸ್ ಆಗಿ ರುಬ್ಬಿ ತರುವ. ಈಗ ಮಾವಿನ ಹಣ್ಣನ್ನ ಬೇಯಿಸ್ಲಿಕ್ಕೆ ಇಡುವ. ನೋಡಿ, ಮಾವಿನ ಹಣ್ಣನ್ನ ಹಾಕ್ತಾ ಇದ್ದೀನಿ, ಅದರ ನೀರು ಅದರ ರಸವನ್ನ ಕೂಡ ತಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ಇದು ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿರುವುದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಂಡಿದ್ದೀನಿ. ನೀವು ಟೇಸ್ಟ್ ಮಾಡಿ ಮತ್ತೆ ಹಾಕಿದ್ರೆ ಆಯ್ತು. ಮಾವಿನ ಹಣ್ಣನ್ನ ಟೇಸ್ಟ್ ಮಾಡಿ ನೋಡಿ ಮತ್ತೆ ನೀವು ಬೆಲ್ಲವನ್ನ ಹಾಕಿದ್ರೆ ಆಯ್ತು ನೋಡ್ಕೊಂಡು. ಓಕೆ, ಇದು ಒಳ್ಳೆ ರೀತಿಯಲ್ಲಿ ಬೇಯಬೇಕು. ನೀರು ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ ಆಯ್ತಾ. ನೋಡ್ಕೊಂಡು ನೀರನ್ನ ಸೇರಿಸಿದ್ರೆ ಆಯ್ತು. ಚೆನ್ನಾಗಿ ಬೇಯಿಲಿ. ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿ, ಒಳ್ಳೆ ಸಾಫ್ಟ್ ಆಗಿದೆ, ಬೇಗ ಬೇಯುತ್ತೆ, ತುಂಬಾ ಹೊತ್ತೇನು ಬೇಕಾಗಿಲ್ಲ. ಈಗ ರುಬ್ಬಿರುವ ಮಸಾಲೆ ಹಾಕುವ. ಒಳ್ಳೆ ಒಂದು ಕುದಿ ಬರಲಿ, ಮತ್ತೆ ಇದಕ್ಕೆ ಒಗ್ಗರಣೆಯನ್ನು ಕೊಡುವ. ನೋಡಿ ಕುದಿ ಬಂತು, ಇದನ್ನು ತೆಗೆದು ಬಿಡುವ. ಸ್ವಲ್ಪ ತೆಂಗಿನೆಣ್ಣೆ, 1 ಚಮಚದಷ್ಟು ಸಾಸಿವೆ. ಸಾಸಿವೆ ಒಡಿತಾ ಉಂಟು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಮೆಣಸು, ಹಾಗೂ ಸ್ವಲ್ಪ ಬೆಳ್ಳುಳ್ಳಿ. ಓಕೆ, ಒಗ್ಗರಣೆ ರೆಡಿ ಆಗಿದೆ. ಇದನ್ನ ಹಾಕುವ. ಓಕೆ ನೋಡಿ, ಭಾರಿ ಒಂದು ರುಚಿಯಾದ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ. ಈಗ ಊಟದ ಜೊತೆ ಇದನ್ನ ಟೇಸ್ಟ್ ಮಾಡಿ ನೋಡುವ ಯಾವ ರೀತಿಯಾಗಿದೆ ಅಂತ. ನೋಡಿ ರೈಸ್ ರೆಡಿಯಾಗಿದೆ, ಸಾರು ಹಾಕುವ. ವಾ, ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ, ಇದಿದ್ರೆ ಬೇರೆ ಎಂಥದ್ದು ಬೇಡ, ಅಷ್ಟೊಂದು ರುಚಿಯಾಗಿರುತ್ತೆ ಇದು.
ಓಕೆ, ಇವತ್ತು ಟೇಸ್ಟ್ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಮಂಜು ಅವರು ಬಂದಿದ್ದಾರೆ. ಅವರು ಟೇಸ್ಟ್ ಮಾಡಿ ಹೇಳ್ತಾರೆ. ಹೇಗಾಗಿದೆ? ಸೂಪರಾ? ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ? ಸರಿಯಾಗಿದೆಯಾ? ಓಕೆ, ಊಟ ಮಾಡಿ ಆಯ್ತಾ? ಓಕೆ, ಸೂಪರ್ ಆಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾವಿನ ಹಣ್ಣು ಸಿಗ್ತಾ ಉಂಟು, ಅದು ಕೂಡ ಕಾಡು ಮಾವಿನ ಹಣ್ಣು ಸಿಗ್ತಾ ಉಂಟು, ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ? ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತಿದೆ. ಅಲ್ಲಿ ತನಕ ಬಾಯ್.